ಗುರುಗಳತ್ರ ಹೋಗೋದು ಯಾಕಪ್ಪ ಅಂದ್ರೆ ಸಮಾಧಾನಕ್ಕೆ ಆ ಸಮಾಧಾನವನ್ನ ಕಳ್ಕೊಳ್ಳುವಂತದ್ದು ಇದೆಯಲ್ಲ ಬಹುಶಃ ಎಲ್ಲಿ ಬಂದ್ರೂ ಸಹ ಎಲ್ಲಿ ಹೋದ್ರೂ ಸಹ ಅದು ಪ್ರಯೋಜನ ಆಗೋದಿಲ್ಲ ಸಿದ್ಧಲಿಂಗೇಶ್ವರನ ಕ್ಷೇತ್ರಕ್ಕೆ ಬಂದ ಮೇಲೆ ಸಮಾಧಾನ ಬೇಕಾಗಿದೆ ನೀವು ಸಮಾಧಾನವನ್ನ ಶಾಂತಿಯನ್ನ ನೆಮ್ಮದಿಯನ್ನ ಆರೋಗ್ಯವನ್ನ ಒತ್ತುಕೊಂಡು ಹೋಗಲಿಲ್ಲ ಅಂತಂದ್ರೆ ನೀವು ಈ ಕ್ಷೇತ್ರಕ್ಕೆ ಬಂದ್ರೂ ಸಹ ಏನೂ ಪ್ರಯೋಜನ ಆಗಲ್ಲ ಈಗ ನೋಡಿ ಬಂದ್ರು ಎಷ್ಟೋ ಜನ ಬಂದ್ರು ಎಷ್ಟೋ ಜನ ಹೋದ್ರು ಆದ್ರೆ ಕಡೆಯಲ್ಲಿ ಉಳಿಯೋರು ಯಾರು ಕಡೆಯಲ್ಲಿ ಉಳಿಯೋರು ಯಾರು ಅದು ಬಹಳ ಮುಖ್ಯ ತನುವ ನಲ್ಲಾಡಿಸಿ ನೋಡುವೆ ಮನವ ನಲ್ಲಾಡಿಸಿ ನೋಡುವೆ ಧನವ ನಲ್ಲಾಡಿಸಿ ನೋಡುವೆ ಇದಕ್ಕಾವುದು ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಮಾತು ಹೇಳ್ತಾರೆ ತನು ಅಳ್ಳಾಡಿಸಿದವರು ಮೊದಲೇ ಹೊರಟೋದ್ರು ತನು ಅಳ್ಳಾಡಿಸಿ ನೋಡು ಮನ ಅಳ್ಳಾಡಿಸಿದವರು ಎರಡನೇ ಸಲ ಹೋದ್ರು ಯಾವಾಗಲೂ ನನಗೆ ಧನ ಬೇಕು ಅಂತ ಟಿವಿ ನೋಡ್ತಾ ಇರ್ತಾರಲ್ಲ ಅವರು ಮೂರನೇ ಸಲ ಧನವನ್ನ ಅಳ್ಳಾಡಿಸಿ ನೋಡಿದ್ರು ಅವರೆಲ್ಲ ಮೂರನೇ ಸಲ ಹೋದ್ರು ಆದ್ರೆ ಈ ಮೂರೂ ಸಲ ಹೋಗಿರೋರು ಬಿಟ್ಟು ಯಾವುದು ಅಳ್ಳಾಡಿಸಿದ್ರು ತನು ಅಳ್ಳಾಡಿಸಿದ್ರು ಸಹ ಚಳಿ ಆದ್ರು ತಾ ಹೋಗಲಿಲ್ಲ ಮನ ಅಳ್ಳಾಡಿಸಿದ್ರು ಹೋಗಲಿಲ್ಲ ಈ ಧನ ಬರೋದು ಹೆಂಗೆ ಅಂತ ಟಿವಿಲಿ ನೋಡ್ತಾ ಇರ್ತಾರೆ ಬಹಳಷ್ಟು ಜನ ಧನ ಸಂಪಾದನೆ ಯೋಗ ಹೆಂಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಧನವನ್ನ ಅಳ್ಳಾಡಿಸಿ ನೋಡಿ ಅದಕ್ಕೆ ಹೋದ್ರು ಒಂದಿಷ್ಟು ಜನ ತನು ಮನ ಧನ ಇದ್ಯಾವುದು ಅಳ್ಳಾಡಿಸಿದ್ರು ಜಗದೆ ಬಗದೆ ಕುಂತಿರುವ ತೋಂಟದ ಸಿದ್ಧಲಿಂಗೇಶ್ವರ ಪರಮ ಭಕ್ತರಿಗೆ ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣು ಶರಣಾರ್ಥಿಗಳು ಜಗದೋದ್ಧಾರಕ್ಕಾಗಿ ಕನ್ನಡ ನೆಲದಲ್ಲಿ ಅವತರಿಸಿದ ದೈವಾಂಶ ಸಂಭೂತ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಡಿಸೆಂಬರ್ 21ರಿಂದ ರಾತ್ರಿ 8 ಗಂಟೆಗೆ ಬಹಳ ಜನ ದೇವಸ್ಥಾನಕ್ಕೆ ಹೋಗೋರು ನೋಡ್ತಾ ಇರ್ತೇವೆ ಬಡ ಬಡ ಭಕ್ತಿ ಒಂದು ದಿನ ಹಣೆ ಮುಟ್ಟಿ ಎರಡೆಂಬ ದಿನಕ್ಕೆ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಮೂರು ಸಂದರ್ಭ ಹೇಳಿದೆ ಆಗಲೇ ಮೂರು ಸಂದರ್ಭ ತೂಕಡಿಕೆ ಇರೋರೆಲ್ಲ ಹೋಗಿದ್ದಾರೆ ಜಾಗೃತಿ ಇರೋರು ಇದ್ದೀರ ಯಾಕೆ ಅಂತಂದರೆ ಯತಿಗಳ ದರ್ಶನಕ್ಕೆ ಬರುವಂಥ ಸಂದರ್ಭದಲ್ಲಿ ಇದು ತೋಂಟದ ಸಿದ್ಧಲಿಂಗೇಶ್ವರರ ಪುಣ್ಯಸ್ಥಳ ಸ್ವಾಮೀಜಿಯವರು ಹೇಳಿದ್ರು ಅಲ್ಲವು ಮಾತೇನು ನೀನು ಒಲಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಈ ಕ್ಷೇತ್ರ ಏನಾಗಿದೆ ಅಂತಂದ್ರೆ ಎಲ್ಲಿ ನಡೆದಾಡಿದ್ರು ಸಹ ಅದು ಭೂಮಿ ಅಂದ್ರೆ ಬಹುಶಃ ಮಣ್ಣನ್ನು ತಿಳ್ಕೊಳ್ತೇವೆ ಈ ನೆಲ ಮಣ್ಣಲ್ಲ ಅದು ವಿಭೂತಿಗೆ ಸಮಾನ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಬರೋದು ಇದೆಯಲ್ಲ ಇಲ್ಲಿ ಪುಣ್ಯಕ್ಷೇತ್ರ ಇದೆಯಲ್ಲ ಇದು ಪುಣ್ಯಕ್ಷೇತ್ರ ಆಗಿದೆ ಇಲ್ಲಿ ಕುಡಿಯೋ ನೀರು ನೀರಲ್ಲ ಅದು ತೀರ್ಥ ಯಾಕೆ ಅಂತಂದ್ರೆ ಈ ಭೂಮಿಯನ್ನ ಪುಣ್ಯಗೊಳಿಸಿದ ಯಾರು ಈ ನೀರನ್ನ ತೀರ್ಥಗೊಳಿಸಿದ ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮ ಆರಾಧ್ಯ ಗುರುವರಿಯ ಯಾರು ಯಾರು ಯಾವಾಗ್ಲಾದ್ರೂ ಜಗಳ ಮಾಡಿ ಅಂದ್ರೆ ಹೆಂಗ್ ಬಾಯಿ ಮಾಡ್ತೀರಾ ಜಗಳ ಮಾಡಿ ಅಂದ್ರೆ ಹೆಂಗ್ ಬಾಯಿ ಮಾಡ್ತೀರಾ ಮಹಾತ್ಮರ ಹೆಸರು ಹೇಳಕ್ ಹೆಂಗ್ ಬಾಯಿ ಮಾಡ್ಬೇಕು ಅದ್ರ ನೂರಷ್ಟು ಹೆಂಗ್ ಮಾಡ್ಬೇಕು ಹೇಳಿ ಒಂದ್ಸಲ ಯಾರು ಯಾರು ಇಷ್ಟೇ ಜಗಳ ಮಾಡೋದು ಇಷ್ಟೇನ ನೀವು ನೋಡ್ತೀನಿ ಹಂಗಾದ್ರೆ ಯಾರಾದ್ರೂ ಮನೇಲಿ ಜಗಳ ಮಾಡ್ತಾ ಇದ್ರು ಏನು ಕಿರಿಚ್ತೀರಿ ಪಕ್ಕದ ಮನೆಯವರು ಆ ಮನೆಯವರು ಈ ಮನೆಯವರು ಎಲ್ಲ ಬಂದ್ಬಿಡ್ತಾರೆ ಆದ್ರೆ ಮಹಾತ್ಮರ ಹೆಸರು ಹೇಳಲಿಕ್ಕೆ ಹೆಸರು ಹೇಳಲಿಕ್ಕೆ ನಮ್ಮ ಬಾಯಿ ಸ್ಲೋ ಇದೆ ಯಾಕೆ ನಮ್ದು ಹೆಂಗಿರ್ಬೇಕು ಜೋರು ಇರಬೇಕದು ಕೂಗಬೇಕು ಯಾಕೆ ಅಂತಂದ್ರೆ ಅವರು ಕೂಗಿದ್ರೆ ಎಲ್ಲರ ಮನದಲ್ಲಿ ಈಗ ದೀಪೋತ್ಸವ ಆಗಿದೆ ಯಾವ ದೀಪೋತ್ಸವ ಆಗಿದೆ ಅಂತಂದ್ರೆ ನಮ್ಮ ಜೀವನದ ದೀಪೋತ್ಸವ ಮಾಡಿರೋದಿಲ್ಲಿ ಸಿದ್ಧಲಿಂಗಪ್ಪನಿಗೆ ಯಾವ ದೀಪೋತ್ಸವನು ಬೇಕಾಗಿಲ್ಲ ಯಾವ ರಥ ಬೇಕಾಗಿಲ್ಲ ಯಾವ ಗುಡಿ ಬೇಕಾಗಿಲ್ಲ ಯಾವ ಗೋಪುರ ಬೇಕಾಗಿಲ್ಲ ಸಿದ್ಧಲಿಂಗಪ್ಪನಿಗೆ ಬೇಕಾಗಿರೋದು ಯಾವುದಪ್ಪ ಅಂತಂದ್ರೆ ನಿರ್ಮಲವಾದ ಹೃದಯ ಇರುವ ಭಕ್ತ ಮಾತ್ರ ಬೇಕಾಗಿದೆ ಬಿಟ್ರೆ ಇನ್ನೇನು ಬೇಕಾಗಿಲ್ಲ ನಾವೇಳ್ತೇವೆ ನಿರಂಜನ ಮೂರ್ತಿ ಎಲ್ಲ ತ್ಯಾಗ ಮಾಡಿದಂತ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ
ಎಲ್ಲ ಬಿಟ್ಟು ಬಂದ ನಿರಾಬಾರಿ ಯಾರಾದರೂ ಇದ್ರೆ ಜಗತ್ತಿನೊಳಗೆ ಅದು ಎದೆ ತೊಟ್ಟುಕೊಂಡು ಹೇಳ್ಕೊಳ್ತೀನಿ, ಅದು ನನ್ನ ಗುರುವರ್ಯ ತೋಂಟದ ಸಿದ್ಧಲಿಂಗೇಶ್ವರ ಅಂತೇಳಿ.